ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 171. ಕ್ರಿಸ್ತ ವಿರೋಧಿಯ ಕ್ಷಿಪ್ರವಾದ ಬೆಳವಣಿಗೆ. ಕಾನ್ಸ್ಟಾಂಟಿನ ಸಿಂಹಾಸನಾರೂಢನಾದ ನಂತರ ನಡೆದ ಪೋಪನ ಕ್ರಮಾಗತ ಪೌರಹಿತ್ಯದ ಕ್ಷಿಪ್ರವಾದ ಬೆಳವಣಿಗೆಯು ಅದರ ಚರಿತ್ರದಲ್ಲಿಯೇ ಬಲು ಗಮನಾರ್ಹವಾದ ವೈಶಿಷ್ಟ್ಯವಾಗಿದೆ. ಇಹಲೋಕಾಧಿಪತಿಯು ಸೈತಾನನು ತನ್ನ ವಾಗ್ದಾನಕ್ಕೆ ಬದ್ಧನಾಗಿದ್ದು ಆತನನ್ನು ಗೌರವಿಸಿ ಆತನಿಗೆ ವಿಧೇಯನಾಗುವವರಿಗೆ ಬಹುಮಾನ ನೀಡುವ ಸಿದ್ಧನಾಗಿದ್ದನು. ಮತ್ತಾಯ 4:8-9 ವಚನ. ಮಿಲಾನಿನ ಶಾಸನದಿಂದ ಕಾನ್ಸ್ಟಾಂಟಿನನು ಕ್ರೈಸ್ತ ದೇವಾಲಯಗಳ ಮತ್ತು ಈ ಹಿಂದೆ ಮುಟುಕೋಲಾಗಿ ಈಗ ವಶಪಡಿಸಿಕೊಂಡಿರುವ ಕ್ರಿಸ್ತರ ಎಲ್ಲ ಆಸ್ತಿಪಾಸ್ತಿಗಳಿಗೆ ಬೇಕಾದ ಕಾನೂನು ಭದ್ರತೆಗಳನ್ನು ಒದಗಿಸಿದನು. ಕ್ರಿಸ್ತ ಶಕ 321 ಎರಡನೆಯ ಶಾಸನವು ಮೃತ್ಯು ಪತ್ರದತ್ತವಾದ ಆಸ್ತಿಯನ್ನು ಸಭೆಗೆ ನೀಡುವ ಹಕ್ಕನ್ನು ನೀಡುವುದಾಯಿತು. ಅದೇ ಸಮಯದಲ್ಲಿ ಕಾನ್ಸ್ಟಾಂಟಿನನು ತಾನೇ ತನ್ನ ಮಿತವಿಲ್ಲದ ಉದಾರತೆಯ ನಿಮಿತ್ತ ಕ್ರೈಸ್ತ ಪಾದ್ರಿ ವರ್ಗಕ್ಕೆ ದುಂದುಗಾರಿಕೆಯು ಉತ್ತಮ ಮಾದರಿಯಾಗಿ ಕಂಡುಬಂದನು. ಅರಸನ ಈ ಮಾದರಿಯನ್ನು ಆತನು ಸಾವಿರಾರು ಪ್ರಜೆಗಳು ಅನುಸರಿಸಿದರು. ಜೀವಿತ ಸಮಯದಲ್ಲಿ ನೀಡಿದ ಅವರ ಕಾಣಿಕೆಗಳು ಮತ್ತು ಮರಣದ ಸಮಯದಲ್ಲಿ ಸಿದ್ಧಪಡಿಸಿದ ಅವರ ಮೃತ್ಯು ಪತ್ರಗಳಿಂದ ಭಾರಿ ಸಂಪತ್ತು ಸಭೆಯ ಖಜಾನೆಗೆ ಹರಿದು ಬಂದವು ಎಂಬುದಾಗಿ ವೈಟ್ ಎಂಬುವನು ಹೇಳಿದ್ದಾನೆ. ವೈಟ್ರವರ ಜಾಗತಿಕ ಇತಿಹಾಸ ಪುಟ 155. ರೋಮಿನ ಕ್ರೈಸ್ತ ಸಭೆಯು ಇತರರ ಮೇಲೆ, ಬೇರೆ ನಗರಗಳ ದೇಶಗಳ ಸಭೆಗಳ ಮೇಲೆ ಮಾತ್ರವಲ್ಲದೆ ಅವುಗಳಲ್ಲಿನ ಮತಾಂತರಿಗಳ ಸಂಖ್ಯೆ ಮತ್ತು ಸಂಪತ್ತಿನಿಂದ ರಾಜಧಾನಿ ನಗರದಲ್ಲಿನ ಅವುಗಳ ಆಯಕಟ್ಟಿನ ಸ್ಥಳಗಳ ಮೇಲೆ ಬಹಳ ಮೊದಲೇ ಅಧಿಕಾರ ಸ್ಥಾಪನೆಯು ಪ್ರಾರಂಭವಾಗಿತ್ತು. ಬಿಷೋಪರದವರೊಡನೆ ದರೋಡೆ ಮತ್ತು ಮಹಾವಾತ್ವಾಕಾಂಕ್ಷಿಗಳು ಕೆಲವೊಮ್ಮೆ ಕ್ಷಿಪ್ರವಾಗಿ ಹಿಮ್ಮೆಟ್ಟಿಸಲ್ಪಟ್ಟರೂ ಕಡೆಗೆ ಅನೇಕ ಸನ್ನಿವೇಶಗಳು ಅವರ ಪ್ರಭಾವವನ್ನು ವರ್ಧಿಸಲು ಸಹಕರಿಸಿದವು. ಕ್ರಿಸ್ತಶಕ 334 ರೋಮಿನಿಂದ ಕಾನ್ಸ್ಟಾಂಟಿನೋಪಲಂಬಲ್ಲಿ ನಡೆದ ಕಾನ್ಸ್ಟಾಂಟಿನ ಅಧಿಕಾರ ಸ್ಥಳದ ವರ್ಗಾವಣೆಯ ಸಮಯದಲ್ಲಿ ಬಿಷೋಪರಿಗೆ ಮುಖ್ಯ ನ್ಯಾಯಾಧೀಶರ ಅಧಿಕಾರ ನೀಡುವುದರ ಮೂಲಕ ಪಶ್ಚಿಮಾತ್ಯ ಸಭೆಗಳ ಅಧಿಕಾರದ ಹೆಚ್ಚಳಕ್ಕೆ ಕಾರಣವಾಯಿತು. ಇದಕ್ಕೆ ಗ್ರೇಷಿಯನ್ ಮತ್ತು ವಾಲೆಂಟಿಯನ್ ಇವರುಗಳು ರೋಮಿಗೆ ಮೇಲ್ಮನವಿ ಸಂಪ್ರದಾಯವನ್ನು ಮಂಜೂರು ಮಾಡಿದ್ದನ್ನು ಮತ್ತು ಸಂತ ಪೇತ್ರ ಮತ್ತು ಸಂತ ಪೌಲ ಮತ್ತಿತರ ಹುತಾತ್ಮರ ಸಮಾಧಿಗೆ ಅನೇಕ ಜನರು ಆಗಿದ್ದಂಗೆ ನೀಡುತ್ತಿದ್ದ ಭೇಟಿಯನ್ನು ಸೇರಿಸಬಹುದಾಗಿದೆ. ಕಾನ್ಸ್ಟಾಂಟಿನ ಮರಣದ ನಂತರ ರೋಮ್ ಸಾಮ್ರಾಜ್ಯದ ಬದಲಾದ ಸಂಪತ್ತು ಒಂದೇ ಮುಖ್ಯಸ್ಥ ಅಥವಾ ಕ್ರಿಸ್ತನ ಪ್ರತಿನಿಧಿ ಎಂದು ಅಥವಾ ಪರಿಗಣಿಸಿಕೊಂಡಿರುವ ಪೌಪನ ಅಧೀನದಲ್ಲಿರುವ ಒಕ್ಕೂಟವಾದ ಸದ್ದಭ್ರಷ್ಟ ಸಭೆಯ ಏಳಿಗೆಗೆ ಮತ್ತು ಕ್ರಿಸ್ತ ವಿರೋಧಿಯ ಅಭಿವೃದ್ಧಿಗೆ ಸಹಕರಿಸಿದಂತೆಯೇ ಕಂಡುಬರುತ್ತದೆ. ಕಾನ್ಸ್ಟಾಂಟಿನ ನಂತರ ಥಿಯೋತಾಸಿನವರೆಗೆ ಎಲ್ಲ ಚಕ್ರವರ್ತಿಗಳು ತಮ್ಮನ್ನು ಕ್ರಿಸ್ತರ ಸಭೆ ಮುಖ್ಯಸ್ಥರೆಂದು ಮತ್ತು ತಮ್ಮಲ್ಲಿಯೇ ದೈವತ್ವದ ಅಧಿಕಾರ ಉಂಟೆಂದು ಪರಿಗಣಿಸಿಕೊಂಡರು. ಚಕ್ರಾಧಿಪತ್ಯದಲ್ಲಿದ್ದ 1800 ಬಿಷೋಪರ್ಗಳಲ್ಲಿ ಯಾವನೊಬ್ಬನು ತಾನು ಸಭೆಯ ಮುಖ್ಯಸ್ಥ ಅಥವಾ ಪೋಪನೆಂಬ ಬೇಡಿಕೆ ನೀಡಲು ಸಿದ್ಧರಿದ್ದಿಲ್ಲ. ಅವರಿಗೆ ಆ ಬಹುಮಾನ ಮೇಲೆ ಅನೇಕರಿಗೆ ಕಣ್ಣಿತ್ತು. ಆದರೆ ಚಕ್ರವರ್ತಿಗಳಿಗೆ ಅವರ ಬಯಕೆಯ ಪ್ರತಿಯಾಗಿ ಅವರಿಗೆ ಪಾಂಟಿಫೆಕ್ಸ್ ಮ್ಯಾಕ್ಸಿಮಸ್ ಎಂಬ ಬಿರುದಾಗಿ ಅವರ ಬೇಡಿಕೆಗೆ ಪೊಳ್ಳಾದ ಪ್ರತಿಕ್ರಿಯೆ ತೋರಿದ್ದರು. ಅವರ ಚರ್ಚೆಯಂತೆ ಅವರ ಸತ್ತ ಭಕ್ತರನ್ನು ಆರಾಧಿಸಿದ್ದರಿಂದ ಅವರಿಗೆ ಜೀವಂತ ಪ್ರತಿನಿಧಿಗಳಾದ ಬಿಷೋಪರ್ಗಳ ಬಗ್ಗೆ ಅದೇ ರೀತಿಯ ಗೌರವವನ್ನು ಕೂಡ ಕೊಡಬೇಕೆಂದರು. ಪರಂತು ಚಕ್ರವರ್ತಿಗಳು ತಮ್ಮ ರಾಜಾಜ್ಞೆಗಳಲ್ಲಿ ತಮ್ಮ ಸಾಮ್ರಾಜ್ಯವನ್ನು ದೈವದತ್ತವಾದ ಬಳುವಳಿ ಎಂದು ಮತ್ತು ತಾವುಗಳು ದೈವಿಕ ಗಣ್ಯ ವ್ಯಕ್ತಿಗಳೆಂಬುದನ್ನು ಪುನರುಚ್ಚರಿಸುತ್ತಿದ್ದರು. ರೋಮಿನ ಬಿಷೋಪರ ಅಧಿಕಾರ ಮತ್ತು ಮುಖ್ಯಸ್ಥಿಕೆಗಳು ಕ್ರಿಸ್ತ ಧರ್ಮವು ಸ್ಥಾಪಿತಗೊಂಡ 50 ತ್ವರಿತವಾಗಿ ಬಂದವು. ರಾಜಧಾನಿಯ ಬಿಷೋಪರೆಂದು ಅವರ ಐಶ್ವರ್ಯ ಮತ್ತು ಘನತೆಯು ಬಹಳ ಹೆಚ್ಚಿದಾಗಿತ್ತು. ಅಮ್ಮಿಯಾಸ್ ಎಂಬ ಸಮಕಾಲೀನ ಇತಿಹಾಸಕಾರನು ಪೋಪರ ಸಂಪತ್ತು ಮತ್ತು ಆಡಂಬರಗಳನ್ನು ವಿವರಿಸುತ್ತಾ ಆತನು ತನ್ನ ಭವ್ಯತೆ ಮತ್ತು ವೈಭವಗಳಲ್ಲಿ ಅರಸರುಗಳನ್ನು
ಮೀರಿಸುತ್ತಿದ್ದನು. ಅತ್ಯಂತ ವೈಭವತವಾದ ರಥದಲ್ಲಿ ಸವಾರಿ ಮಾಡುತ್ತಿದ್ದನು. ಅತ್ಯುನ್ನತವಾದ ಪೋಷಾಕುಗಳನ್ನು ಧರಿಸುತ್ತಿದ್ದನು ಮತ್ತು ತನ್ನ ಭೋಗ ಮತ್ತು ಶೈಲಿಯ ಕಾರಣ ವಿಭಿನ್ನನಾಗಿದ್ದನು ಎಂದು ಬರೆದಿದ್ದಾನೆ. ರಾಜಧಾನಿಯನ್ನು ಕಾನ್ಸ್ಟಾಂಟಿನೋಪಲ್ಗೆ ಬದಲಾಯಿಸಿದ ಕಾರಣ ರೋಮ್ ನಗರವು ಉತ್ತರದ ಅನಾಗರಿಕರ ದಾಳಿಗೆ ತೆರೆಯಲ್ಪಟ್ಟಿತು. ಶೀಘ್ರ ಪತನಗೊಳ್ಳುತ್ತಿರುವ ಈ ಚಕ್ರಪತ್ಯದಲ್ಲಿನ ಸೇನಾಧಿಕಾರಿಗಳ ಮತ್ತು ರಾಜ್ಯಪಾಲರುಗಳು ನಿರಂತರವಾದ ಬದಲಾವಣೆಗಳು ರೋಮ್ ಸಭೆಯ ಬಿಷಪರಲ್ಲಿ ಅಲ್ಲಿನ ಖಾಯಂ ಆದ ಮತ್ತು ಗೌರವಾನ್ವಿತ ಅಧಿಕಾರಿಯನ್ನಾಗಿ ಮಾಡಿತು ಮತ್ತು ಇಂಪೀರಿಯಲ್ ಕೋರ್ಟಿನ ವಿರೋಧಿ ವೈಭವಗಳನ್ನು ಕಾನ್ಸ್ಟಾಂಟಿನೋಪಲ್ಗೆ ತೆಗೆದು ಹಾಕಿದ್ದರಿಂದ ಪ್ರಪಂಚದಲ್ಲಿನ ಎಲ್ಲರಲ್ಲಿ ರೋಮ್ ನಗರದ ಬಗ್ಗೆ ಅಂಟಿಕೊಂಡಿದ್ದ ಗೌರವವು ಆತನ ಪಾಲಾಯಿತು. ದೇವರೇ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.